ಭಾರತದ ನಾಗರ ಹಾವುಗಳು ಏನವೆ? ಹಾಂ ಸ್ಟಾರ್ಟ್. ಭಾರತದ ನಾಗರ ಹಾವುಗಳು ಇಂಡಿಯನ್ ಕೊಬ್ರಾಸ್, ಇವು ನಮಗೆ ಒಂದೇ ದಿನದಲ್ಲಿ 6ಕ್ಕಿಂತ ಹೆಚ್ಚು ಹಾವುಗಳು ಸಿಕ್ಕಿದ್ವು. ಅವನ್ನ ನಾವೀಗ ಹಾವುಗಳ ರಕ್ಷಣೆಯನ್ನು ಮಾಡಿ ಅವುಗಳನ್ನು ಘಟಪ್ರಭಾ ದುಗ್ಧಾಳ್ ಪಕ್ಷಿಧಾಮದಲ್ಲಿ ಅವುಗಳನ್ನು ಅರಣ್ಯ ಪ್ರದೇಶಕ್ಕೆ ಬಿಡಲು ಬಂದಿದ್ದೀವಿ. ದಯಮಾಡಿ ಯಾರೂ ಹಾವುಗಳನ್ನು ಬಿಡಲಿಕ್ಕೆ ಹೋಗಬಾರ್ದು. ಪರಿಸರದಲ್ಲಿ ಹಾವುಗಳನ್ನು ಅಷ್ಟೇ ಅವು ವಾಸಿಸಬೇಕು. ಅವು ಜೀವಿಸುವ ಹಕ್ಕನ್ನು ಅವು ಪಡೆದಿದ್ದೀವಿ. ನಾವುಗಳು ಬದುಕಬೇಕು, ಬದುಕಲು ಬಿಡಬೇಕು. ಆದ್ದರಿಂದ ಇವುಗಳನ್ನು ಯಾರೂ ಹಾವನ್ನು ನಾವು ದ್ವೇಷದಿಂದ ನೋಡಬಾರ್ದು. ಹಾವಿಗೆ ಹನ್ನೆರಡು ವರ್ಷ ದ್ವೇಷ ಅಂತಾರೋ, ಆದರೆ ಯಾವುದೇ ರೀತಿ ದ್ವೇಷವನ್ನು ಇಟ್ಕೊಳ್ಳೋದಿಲ್ಲ ಹಾವ. ಯಾಕಂದರೆ ಹಾವಿಗೆ ಕಿವಿ ಇರುವುದಿಲ್ಲ, ಕಣ್ಣು ಮಂದ ಕಾಣ್ತದೆ, ಸ್ಪರ್ಶ ಶಕ್ತಿ ಕಡಿಮೆ ಇರ್ತದೆ. ಒಂಡ್ಲಿಪಾರ್ ಅಂದರೆ ವೈಬ್ರೇಟ್, ಭೂಮಿ ವೈಬ್ರೇಟ್ ಮಾಡೋದ್ರ ಮುಖಾಂತರ ಮಾತ್ರ ಅವಕ್ಕೆ ಎಲ್ಲ ತಿಳುವಳಿಕೆ ಬರ್ತದೆ. ಆದ ಕಾರಣ ಹಾವು ನಮ್ಮ ಮನೆಗೆ ಯಾಕೆ ಬರ್ತಾವಂದ್ರೆ ಒಂದು ಆಹಾರವನ್ನು ಆಧರಿಸಿ ಹಾವುಗಳ ಮನೆಗೆ ಬರ್ತಾವೆ. ಅದಕ್ಕೆ ಒಂದು ಹೊತ್ತು ಊಟಕ್ಕಾಗಿ ಬಂದ ಮನುಷ್ಯನ ಕಡೆ ಬಂದ ಬಡಿಸ್ಕೊಂತಾಯ್ತಾವೆ. ಅದಕ್ಕೆ ದಯಮಾಡಿ ಹಾವುಗಳನ್ನು ಆ ಒಂದು ಹೊತ್ತು ಊಟಕ್ಕಾಗಿ ಬರ್ತಕ್ಕಂಥ ಹಾವುಗಳನ್ನು ಅಲ್ಲೇ ಸಮೀಪ ಇರ್ತಕ್ಕಂಥ ಹಾವುಗಳ ರಕ್ಷಣೆ ಮಾಡ್ತಕ್ಕಂಥ ಸ್ನೇಕ್ ರೆಸ್ಕ್ಯೂವರ್ ಅವರನ್ನು ಕರೆಯಿಸಿ ಹಾವುಗಳನ್ನು ರಕ್ಷಣೆ ಮಾಡಿ ಅವುಗಳನ್ನು ಜೀವಿಸಲು ಬಿಡಿ. ಯಾಕಂದರೆ ಪರಿಸರದಲ್ಲಿ ಎಲ್ಲರಿಗೂ ಬದುಕು ಹಾಕಿದೆ, ಅದೇ ರೀತಿ ಪ್ರಾಣಿ ಪಕ್ಷಿ ಕ್ರಿಮಿ ಕ್ರೀಟಗಳು ಬದುಕು ಹಾಕಿದೆ. ಅದಕ್ಕಾಗಿ ನಾವು ಬದುಕಬೇಕು, ಬದುಕಲು ಬಿಡಬೇಕು. ಜೈ ಶ್ರೀರಾಮ್. ಜೈ ಶ್ರೀರಾಮ್.